ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳ ಕೊನೆ ದೆಹಲಿಗೆ ಹೋಗಿ ಚರ್ಚೆಯನ್ನ ಮಾಡ್ತೀನಿ, ಸಂಕ್ರಾಂತಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಸಿಎಂ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇನ್ನು 20 ದಿನಗಳ ಕಾಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಯಲೇಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಬಿ ಎಸ್ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಕೇಂದ್ರ ನಾಯಕರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ವಿಧಾನಸೌಧದಲ್ಲಿ ಸಿಎಂ ಬಿ ಎಸ್ ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಆಗೋದಿಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಸಂಪುಟ ವಿಸ್ತರಣೆ ಆಗುವಂತದ್ದು ಅಂತ. ಅದೇ ರೀತಿಯಾಗಿ ಈಗ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಸುದ್ದಿಯನ್ನ ಕೊಡ್ತೀವಿ, ಅವಾಗ್ಲೇನೆ ಸಂಪುಟ ವಿಸ್ತರಣೆ ಆಗುವಂತದ್ದು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಪ್ರಮಾಣವಚನ ಸ್ವೀಕಾರ ತಗೊಂಡಿದ್ದಾರೆ, ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳು ಕೊನೆ ಒಳಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡಿಸ್ಕೊಂಬಂದು ನಾವೇನು ಭರವಸೆನ ಕೊಟ್ಟಿದ್ದೋ ನಮ್ಮ ಗೆದ್ದಿರೋ ಶಾಸಕರಿಗೆ ಅವ್ರು ಮಂತ್ರಿ ಮಾಡ್ತೇವೆ ಅಂತ ಭರವಸೆನ ಈಡೇರಿಸ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಸಂಶಯ ಸಂಕ್ರಾಂತಿ ಖಂಡಿತ ಅದಕ್ಕೆ ಹೋಗಿ ಬರ್ತೇನೆ. ನಾನು ಡೆಲ್ಲಿಗೆ ಹೋಗಿ ನಮ್ಮ ನಾಯಕರ ಜೊತೆ ಮಾತನಾಡಿ ಬಂದು ಡೆಲ್ಲಿಯವರಿಂದನೂ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಂದೇ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ ಅಳಕಟ್ಟಿ, ಬೆಳಗ್ಗೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ವಿ, ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು 20 ದಿನ ಅಂತೂ ಕಾಯಲೇಬೇಕು. ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದ್ರೆ ನಾವು ಗೆದ್ದಿದ್ದಾಯ್ತು, ಪ್ರಮಾಣ ವಚನ ಸ್ವೀಕರಿಸಿದ್ದಾಯ್ತು, ನಾವು ಸಚಿವರು ಯಾವಾಗ ಆಗ್ತೀವಿ ಅಂತಕ್ಕಂತಹ ಒಂದು ಕ್ವಶನ್ ಏನು ನೂತನ ಶಾಸಕರಲ್ಲಿತ್ತು. ಈಗ ಅವರು ಮತ್ತೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಗೆದ್ದ ಕೆಲವೇ ದಿನಗಳಲ್ಲಿ ನಾವು ಮಂತ್ರಿ ಆಗ್ತೀವಿ, ಒಂದು ವಿಧಾನಸೌಧದಲ್ಲಿ ನಮಗೂ ಒಂದು ಕೊಠಡಿ ಇರುತ್ತೆ ಅಂತಕ್ಕಂತಹ ಒಂದು ಆಸೆ ಅವರಲ್ಲೇನಿತ್ತು, ತಕ್ಕ ಮಟ್ಟಿಗೆ ನಿರಾಶೆ ಕಾದಿದೆ ಅಂತಕ್ಕಂಥದ್ದು. ಅಂದ್ರೆ ಇವತ್ತು ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ್ರು. ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೊನೆಯ ವಾರದಲ್ಲಿ ದೆಹಲಿಗೆ ಹೋಗ್ತೇನೆ, ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತಾಡ್ತೇನೆ, ಮಾತಾಡಿದ ಬಳಿಕವಷ್ಟೇ ನಾವು ಸಂಪುಟ ವಿಸ್ತರಣೆ ಮಾಡ್ತೀವಿ, ಯಾವುದೇ ಗೊಂದಲ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಯಾವಾಗ ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಯಡಿಯೂರಪ್ಪ ಅವರು ಖುದ್ದು ಹೇಳಿಲ್ಲ. ಅಂದ್ರೆ ಮಾಧ್ಯಮದ ಒಂದು ಪ್ರಶ್ನೆಗೆ ಉತ್ತರಿಸ್ತಾ, ಅಂದ್ರೆ ಸಂಕ್ರಾಂತಿಗೆ ನೀವು ಸಿಹಿಯನ್ನೇನಾದ್ರೂ ಕೊಡ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಹಾಕಿದಾಗ ಸಂಕ್ರಾಂತಿಗೆ ಸಿಹಿ ಕೊಡ್ತೇವೆ ಕಾದ್ ನೋಡಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಸಂಕ್ರಾಂತಿಯ ಬಳಿಕ ಅಂದ್ರೆ 20 ಜನವರಿ 20ರ ಬಳಿಕ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ದಟ್ಟವಾಗಿದೆ. ಅಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಕೂಡ ಬಹಳ ಫ್ರೀ ಆಗಿರ್ಬೇಕಾಗತ್ತೆ. ಯಡಿಯೂರಪ್ಪ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ಚರ್ಚೆ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಚರ್ಚೆ ಬಳಿಕ ಯಾವಾಗ ಡೇಟ್ ನಿಗದಿ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕೂದಲು ಮೂಡಿಸಿದೆ. ಅಂದ್ರೆ ಇದುವರೆಗೂ ಕೂಡ ಏನು ನಾವು ಬೇಗನೆ ಒಂದು ಸಚಿವರು ಆಗ್ಬಿಡ್ತೀವಿ ಅಂತಕ್ಕಂಥ ಒಂದು ಆಸೆ ಒಂದು ನೂತನ ಶಾಸಕರಲ್ಲಿ ನಿಂತು ಅದೀಗ ನಿರಾಸೆ ಆಗಿದೆ. ಅವರು ಜನವರಿ 20ರ ಬಳಿಕವೇ ಸಚಿವರಾಗ್ತಕ್ಕಂಥ ಒಂದು ಕನಸನ್ನು ಕಾಣಬೇಕು ಅಂತಕ್ಕಂಥ ಯಡಿಯೂರಪ್ಪನವರು ಪರೋಕ್ಷವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.